சந்தோஷம் பண்ணிவிட்டோம் விட்டாலே. நீ அழ்பேடாமா, சமாதானம் மாட்கோ. சந்தோஷ் நம்ம எல்லாரும் பிட்டு எல்லிக்கும் ஹோகலாமா, கண்டித்த வாபஸ் பந்தே பர்த்தாரே. நீ அழ்பேடாமா. ஏன் சமாதானம் மாட்கொள்ளி? அவன் எல்லிதானோ என்னோ பாப்பா. ಸಂತೋಷ ಸಂತೋಷ ಮನೆ ಬಿಟ್ಟು ಹೋಗ್ಬಿಟ್ಟಲ್ಲೋ, ಹೋಗ್ಬಿಟ್ಟ. ಹೋಗು, ಆದಷ್ಟು ಬೇಗ ಅವನನ್ನು ಕರ್ಕೊಂಬರೋ, ಕರ್ಕೊಂಬರೋ. ಅವನಿಲ್ಲದೆ ಮನೆ ಹೆಂಗೆ ಬಿಕೋ ಅಂತಿದ್ದೆ ಕಣೋ. ನನಗೆ ಅವನನ್ನು ಬಿಟ್ಟು ಇರೋಕ್ಕಾಗಲ್ಲ ಕಣೋ, ಇರೋಕ್ಕಾಗಲ್ಲ. ದಯವಿಟ್ಟು ದಯವಿಟ್ಟು ಅವನ ಕರ್ಕೊಂಬ, ಕರ್ಕೊಂಬ ಜಯರಾಮ. ನನ್ನ ಪಾಲಿಗೆ ನನ್ನ ಮಗ ಇಲ್ಲ, ಸತ್ತು ಹೋಗಿದ್ದಾನೆ ಅಂತ ಹೇಳಾಗಿದೆಯಲ್ಲ. ಇವತ್ತೇ ಕೊನೆ. ಇನ್ಮೇಲೆ ಈ ಮನೆಯಲ್ಲಿ ಅವನ ಹೆಸರನ್ನು ಯಾರು ಎತ್ತಬಾರ್ದು. ನೀನು ಕೈ ಬಿಟ್ಟಲ್ಲೋ ನನ್ನ. ಸಂತು ಎಲ್ಲಿದೆಯೋ ಏನೋ, ಏನ್ ಮಾಡ್ತಿದ್ದೆ. ಹೇಳಿ ಸಂಗೀತ. ತುಂಬಾ ಥ್ಯಾಂಕ್ಸ್ ಸರ್, ಆದ್ರೆ ನನ್ನ ರಿಲೀಸ್ ಮಾಡಿಸಿ ತುಂಬಾ ದೊಡ್ಡ ಉಪಕಾರ ಮಾಡಿದ್ರಿ. ಇದು ಯಾವ ಮಹಾ ದೊಡ್ಡ ಉಪಕಾರ? ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಸರಿ, ನನ್ನಿಂದ ಮತ್ತೇನಾದ್ರೂ ಆಗ್ಬೇಕಿತ್ತ? ವಾಯ್ಸ್ ಯಾಕೆ ಹೀಗಿದೆ ಸರ್? ಏನಾದರೂ ತೊಂದರೆಯಲ್ಲಿದ್ದೀರಾ? ಇಲ್ಲ, ಚೆನ್ನಾಗೇ ಇದ್ದೀನಿ, ಆರಾಮಾಗೇ ಇದ್ದೀನಿ. ನನ್ನ ಕೆಲಸಗಳು ಚೆನ್ನಾಗಿದೆ, ಮನೇಲೂ ಎಲ್ಲ ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ ನೀವು? ನೀವೇನು ಅಂತ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹೇಳಿ ಸರ್, ಯಾಕೆ ನೊಂದ್ಕೊಂಡಿದ್ದೀರಾ? ಅಂಥದ್ದೇನಿಲ್ಲ ಸಂಗೀತ. ಯಾಕೆ ಸರ್? ನಮ್ಮ ಹತ್ರ ನೀವು ನಿಮ್ಮ ತೊಂದರೆಗಳನ್ನ ಹಂಚ್ಕೋಬಾರ್ದಾ? ಆದರೂ ನಾವು ಹೊರಗಿನವರಲ್ವಾ? ಅಲ್ಲ ಸರ್, ನಾವುಗಳು ತೊಂದರೆಯಲ್ಲಿರೋವಾಗ ಹಿಂದೂ ಮುಂದೆ ನೋಡದೆ ನಮ್ಮ ಸಮಸ್ಯೆಗಳಿಗೆಲ್ಲ ನೀವು ಪರಿಹಾರ ಸೂಚಿಸ್ತೀರಾ. ನಮ್ಮ ಕಷ್ಟಗಳನ್ನೆಲ್ಲ ನೀವು ದೂರ ಮಾಡಿದ್ದೀರಾ. ಆದರೆ ಇವತ್ತು ನೀವು ತೊಂದರೆಯಲ್ಲಿರೋವಾಗ ಅದೇನು ಅಂತ ತಿಳ್ಕೊಳ್ಳೋ ಅರ್ಹತೆನೂ ನಮಗಿಲ್ವಾ ಸರ್? ಸಂಗೀತ, ಈ ಸಂಬಂಧಗಳು, ಪ್ರೀತಿ, ಮಮತೆ, ಬಾಂಧವ್ಯ, ಈ ನಂಬಿಕೆ, ಇದಕ್ಕೆಲ್ಲ ಏನು ಅರ್ಥ ಇದೆ ಅಂತ ಅನ್ಸೋಕೆ ಶುರುವಾಗ್ಬಿಟ್ಟಿದೆ. ನನ್ನ ಹೆಂಡತಿ ತೀರ್ಕೊಂಡಾಗ ನನಗಿಷ್ಟೊಂದು ದುಃಖ ಸಂಕಟ ಆಗಿತ್ತು. ಅದು ಬಿಟ್ಟರೆ ಇಷ್ಟು ವರ್ಷಗಳಾದಮೇಲೆ ಇವತ್ತೇ ಅಷ್ಟೊಂದು ದುಃಖ ಸಂಕಟ ಆಗ್ತಾ ಇರೋದು. ಈ ಸಂಕಟ ದುಃಖ ಆಗ್ತಾ ಇರೋದು ಬೇರೆ ಯಾರಿಂದನೂ ಅಲ್ಲ, ನನ್ನ ಮಗನಿಂದ. ಏನಾಯ್ತು ಸರ್? ನನ್ನ ಮಗನೇ ನನ್ನ ಸರ್ವಸ್ವ ಅಂತ ತಿಳ್ಕೊಂಡಿದ್ದೆ. ಎಲ್ಲಿ ನಾನು ಮತ್ತೊಂದು ಮದುವೆ ಆದರೆ ಅವನ ಭವಿಷ್ಯಕ್ಕೆ ಮುಳುವಾಗುತ್ತೋ ಅಂತ ಮದುವೆನೇ ಮಾಡ್ಕೊಳ್ಳದೆ ಅವನಿಗಾಗಿ ಬದುಕ್ತಾ ಇದ್ದೆ. ಅವನ ಆಸೆಗಳಲ್ಲಿ ನನ್ನ ಆಸೆಗಳನ್ನು ಕಾಣ್ತಾ ಇದ್ದೆ. ಅಂಥದ್ರಲ್ಲಿ ಅವನು ಇವತ್ತು ನನಗೊಂದು ಮಾತು ತಿಳಿಸ್ದೆ, ಹೇಳದೆ ಕೇಳದೆ ಇನ್ನೊಂದು ಹುಡುಗಿ ಕೊರಳಿಗೆ ತಾಳಿ ಕಟ್ಟು ಬಂದಿದ್ದಾನೆ. ನನಗೊಂದು
ಸುಳುವು ಕೊಡಲಿಲ್ಲ. ನಾನಿಲ್ಲಿ ನನ್ನ ತಂಗಿ ಮಗಳ ಜೊತೆ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಇಂಥ ಸಮಯದಲ್ಲಿ ಒಂದ್ ಈ ರೀತಿ ಮಾಡಿಬಿಟ್ನಲ್ಲ. ಸಂಗೀತಾರೆ, ಈ ಪ್ರಪಂಚದಲ್ಲಿ ನಾನು ಏನನ್ನು ಬೇಕಾದರೂ ಎದುರಿಸ್ತೀನಿ, ಆದರೆ ಮಗನನ್ನು ದೂರ ಮಾಡಿಕೊಂಡು ಅವನಿಂದ ದೂರಾಗಿ ಬದುಕುವಂಥ ಶಕ್ತಿ ಸಹಾಯ ಮಾಡಿದ್ದ ಜೈರಾಮ್ ಸರ್ ಇವತ್ತೆಷ್ಟು ದುಃಖದಲ್ಲಿದ್ದಾರೆ ಗೊತ್ತಾ? ಪಾಪ ಅವ್ರಿಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ಅಪ್ಪನ ಹತ್ರ ಏನ್ ಮಾತಾಡ್ತಾ ಇದೀಯಾ? ಸಮಸ್ಯೆಗಳು ಯಾರನ್ನೂ ಬಿಡೋದಿಲ್ಲ ಅಂತ ಅಪ್ಪಂಗೆ ಹೇಳ್ತಾ ಇದ್ದೆ. ಅಕ್ಕ, ಅವ್ರಿಗಿಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ ಹೇಳ್ತಾ ಇದೆಯಲ್ಲ, ಯಾರಿಗೇನಾಯ್ತು? ಯಾರವರು ನಮ್ಗೆ ಅಷ್ಟೊಂದು ಸಹಾಯ ಮಾಡಿದ್ರಲ್ಲ? ಜೈರಾಮ್ ಸರ್ಗೆ ಸೀತು. ಅವ್ರ ಮಗ ಯಾವುದೋ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಿದನಂತೆ. ಪರಿಸ್ಥಿತಿ ಹೀಗಾಗಬಾರ್ದಾಗಿತ್ತು. ಹೇಗಾಗಿರ್ಬೇಡ ಹೇಳು? ಅವ್ರಿಗಿರೋದು ಒಬ್ಬನೇ ಮಗ ಸೀತು. ಅವ್ರ ಮಗನ ಬಗ್ಗೆ ಅವರು ಬೆಟ್ಟದಷ್ಟು ಆಸೆಗಳನ್ನ ಇಟ್ಕೊಂಡಿದ್ರಂತೆ. ತಮ್ಮ ಮಗನೇ ತಮ್ಮ ಸರ್ವಸ್ವ, ಅವನೇ ತಮ್ಮ ಪ್ರಾಣ ಅಂತ ನಂಬಿದ್ರಂತೆ. ಆದರೆ ಇವತ್ತು ಅದೇ ಮಗನಿಂದ ಅವ್ರಿಗೆ ಅನ್ಯಾಯ ಆಗಿದೆ. ಯಾವುದೋ ಹುಡುಗಿ ತೋರಿಸಿರೋ ಪ್ರೀತಿ ಮುಂದೆ ತಂದೆ ಪ್ರೀತಿನೇ ಮರ್ತು ಬಿಟ್ಟಿದ್ದಾನೆ ಅವ್ರ ಮುದ್ದಿನ ಮಗ. 5 ವರ್ಷದಿಂದ ಪ್ರೀತಿಯಿಂದ ಸಾಕಿರೋ ಅವ್ರ ಮಗ ಇವತ್ತು ತಂದೆ ಎದೆಗೆ ಒದಿತಾ ಇದ್ದಾನೆ. ಹಿಂದೆ ಪ್ರೀತಿ ಅನ್ನೋ ಪದಕ್ಕೆ ಒಂದು ಬೆಲೆ ಇತ್ತು, ಅದಕ್ಕೆ ಅದರದೇ ಆದಂಥ ಪಾವಿತ್ರ್ಯತೆ ಇತ್ತು. ಆದರೆ ಈಗ ಹಾಗಿಲ್ಲ, ಈಗದು ಬರೀ ಶೋಕಿ ಆಗಿಬಿಟ್ಟಿದೆ ಅಷ್ಟೇ. ಕಾಲೇಜ್ನಲ್ಲಿ ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿ ಇರಲೇಬೇಕು, ಪ್ರೀತಿ ಮಾಡಲೇಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. 10 ರೂಪಾಯಿ ದುಡಿಯೋ ಯೋಗ್ಯತೆ ಇರಲ್ಲ ಅವ್ರಗಳಿಗೆ, ಆದರೆ 100 ಸಿನಿಮಾಗಳನ್ನ ನೋಡ್ತಿರ್ತಾರೆ, 100 ಕಡೆ ಸುತ್ತಿರ್ತಾರೆ. ಒಬ್ಬ ಹುಡುಗ ತನ್ನ ಮನೇಲಿರೋ ತಂಗಿಗೋ ತಾಯಿಗೋ ಒಂದು ಗಿಫ್ಟ್ ಕೊಟ್ಟಿರ್ತಾನೋ ಇಲ್ವೋ, ಆದರೆ ತಾನು ಪ್ರೀತಿಸ್ತಾ ಇರೋ ಹುಡುಗಿಗೆ 100 ಗಿಫ್ಟ್ಗಳನ್ನ ಕೊಡ್ತಾನೆ ಇರ್ತಾನೆ. ಜೈರಾಮ್ ಅವರು ಎಷ್ಟು ದೊಡ್ಡ ವ್ಯಕ್ತಿ, ಈ ಸಮಾಜದಲ್ಲಿ ತುಂಬ ಗೌರವದಿಂದ ಬದುಕ್ತಾ ಇರೋಂಥ ವ್ಯಕ್ತಿ. ಅಂಥವ್ರ ಮಗ ಆಗಿ ಆ ಹುಡುಗ ಇಂಥ ತಪ್ಪು ಮಾಡಬಾರ್ದಾಗಿತ್ತು ಅಲ್ವ ಸೀತು? ಹೌದಕ್ಕ, ಅಂಥ ತಪ್ಪು ಆಗಬಾರ್ದಾಗಿತ್ತು. ನೋಡು ನೋಡು, ಈ ವಿಷಯ ಕೇಳಿ ನಿನಗೆ ಎಷ್ಟು ಸಂಕಟ ಆಗ್ತಿದೆ. ಇನ್ನು ಪಾಪ ಜೈರಾಮ್ ಸರ್ಗೆ ಎಷ್ಟು ಸಂಕಟ ಆಗಿರ್ಬೇಡ. ಬೆಳೆದು ಮಕ್ಕಳು ಕೊಡೋಂಥ ನೋವನ್ನ ತಂದೆ ತಾಯಿ ತಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಸೀತು. ಅದರಲ್ಲೂ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಅವ್ರ ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಇಂಥ ಕಡೆಯಿಂದ ಸಂಬಂಧ ಹುಡುಕ್ಬೇಕು ಅಂತೆಲ್ಲ ತಂದೆ ತಾಯಿ 100 ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಆದರೆ ಈಗಿನ ಕಾಲದ ಹುಡುಗ ಹುಡುಗಿರು ತಂದೆ
ಪ್ರೀತಿಗೆ, ಅವರ ಕನಸುಗಳಿಗೆ, ಅವರ ಮನಸ್ಸಿಗೆ ಬೆಲೆ ಕೊಡದೆ ಅವರ ಮೂಗಿನ ನೇರಕ್ಕೆ ಎಲ್ಲ ನಿರ್ಧಾರಗಳನ್ನು ತಗೊಂಡ್ಬಿಡ್ತಾರೆ. ಅವ್ರದ್ದು ಅವ್ರದ್ದು ನಿಜವಾದ ಪ್ರೀತಿ ಆಗಿರ್ಬಹುದಲ್ವಕ್ಕ? ನಿನ್ನೆ ಮೊನ್ನೆ ಬಂದಿರೋಳು ಕೊಡೋಂಥ ಪ್ರೀತಿ ಮುಖ್ಯ ಆಗೋದಿಲ್ಲ ಸೀತು. ತಂದೆ ತಾಯಿ ಅಷ್ಟು ವರ್ಷದಿಂದ ಪ್ರೀತಿಯಿಂದ ಮಕ್ಕಳನ್ನ ಸಾಕಿ ಸಲಹಿ ಬೆಳೆಸಿರ್ತಾರೆ. ಆದರೆ ಈ ಮಕ್ಕಳು ಯಾರೋ ಸಿಕ್ಕಿದ್ರು ಅಂತ ತಂದೆ ತಾಯಿ ಪ್ರೀತಿ ನಂಬಿಕೆಗೆ ಮಸಿ ಬಳಿತಾರಲ್ಲ, ಅದು ಮುಖ್ಯ ಆಗುತ್ತೆ. ನನ್ನ ಪ್ರಕಾರ ಇಂಥ ಮಕ್ಕಳು ಹುಟ್ಟಲೇಬಾರ್ದು ಸೀತು. ತಂದೆ ತಾಯಿಗೆ ಮೋಸ ಮಾಡುವಂಥ ಮಕ್ಕಳು ಈ ಭೂಮಿ ಮೇಲೆ ಬದುಕೋದಕ್ಕೆ ಯೋಗ್ಯತೆನೇ ಇಲ್ದಿರೋದು. ಅಪ್ಪ ಅಕ್ಕ, ಅವ್ರ ಪರಿಸ್ಥಿತಿ ಏನಿತ್ತೋ ಏನೋ ಅದಕ್ಕೆ ತಾಳಿ ಕಟ್ಟಿರ್ತಾರೆ. ಪರಿಸ್ಥಿತಿ ಅದನ್ನ ನಿಭಾಯಿಸೋನೆ ನಿಜವಾದ ಮನುಷ್ಯ ಸೀತು. ಹೇಳಿದ್ರು ನಾಲ್ಕು ಜನ ಒಪ್ಕೋಬೇಕು, ನಾಲ್ಕು ಜನ ಮೆಚ್ಚಬೇಕು, ಅಂಥ ಕೆಲಸ ಮಾಡಬೇಕು. ತಾಯಿ ಇಲ್ಲ ಅಂತ ತಾಯಿ ಪ್ರೀತಿನ ಕೊಟ್ಟು ಬೆಳೆಸಿದ್ದಾರೆ ಜೈರಾಮ್ ಸರ್. ಆದರೆ ಇವನು ತಂದೆ ಎದೆಗೆ ಚೂರಿ ಹಾಕುವಂಥ ಕೆಲಸನ ಮಾಡಬಾರ್ದಾಗಿತ್ತು ಸೀತು. ಪಾಪ, ಈ ನೋವನ್ನೆಲ್ಲ ಜೈರಾಮ್ ಸರ್ ಹೇಗೆ ಅನುಭವಿಸ್ತಾ ಇದ್ದಾರೋ ಏನು. ಬಾ ಸೀತು, ಟೈಮ್ ಆಯಿತು, ಮಲ್ಕೋ ಬಾ. ಪಾಪಿ ತಂಗಿನ ನೀನು ಕ್ಷಮಿಸೋದಿಲ್ವಾ ಅಕ್ಕ? ಎಷ್ಟು ನೋವು, ದುಃಖ, ನಿರಾಸೆ ಆಗಿದೆ ಅಂತ ನನಗೆ ಗೊತ್ತಣ್ಣ. ಆದರೆ ಎಲ್ಲ ನಾವು ಅಂದ್ಕೊಂಡು ಹಾಗೆ ಆಗಬೇಕಲ್ಲ. ನನ್ನ ಮಗಳ ಹಣೆಯಲ್ಲಿ ಈ ಮನೆಗೆ ಸೊಸೆ ಆಗೋ ಭಾಗ್ಯ ಬರದಿಲ್ಲ ಅನ್ಸುತ್ತೆ. ನನ್ನ ಮಗನೇ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ನಲ್ಲ ಸುಮಿ, ಚೂರಿ ಹಾಕ್ಬಿಟ್ಟ. ನಾನು ಹಾಕಿದ ಗೆರೆನ ನನ್ನ ಮಗ ಮೀರೋದಿಲ್ಲ ಅಂತ ನಂಬ್ಕೊಂಡಿದ್ದೆ. ಅಂತ ನನ್ನ ನಂಬಿಕೆನ ನನ್ನ ಮಗನೇ ಕೊಂದುಬಿಟ್ಟ. ನನ್ನ ಹೃದಯದಲ್ಲಿರೋ ಪ್ರೀತಿ, ವಾತ್ಸಲ್ಯ, ಮಮತೆನೆಲ್ಲ ಬಗೆದು ಬಗೆದು ಅವನಲ್ಲಿ ತುಂಬಿದೆ. ಅದಕ್ಕೆ ಅವನು ಸರಿಯಾದ ಬಹುಮಾನನೇ ಕೊಟ್ಬಿಟ್ಟ. ನೀವು ನನ್ನ ಮೇಲಿಟ್ಟಿರೋ ಪ್ರೀತಿಗಿಂತ, ನನಗೆ ನಿಮ್ಮ ಮೇಲಿರೋ ಪ್ರೀತಿಗಿಂತ ನನ್ನ ಆಸೆನೇ ದೊಡ್ಡದು, ಸ್ವಾರ್ಥನೇ ದೊಡ್ಡದು ಅಂತ ಸಾಬೀತು ಮಾಡಿಬಿಟ್ಟ. ಅಣ್ಣ ಸಮಾಧಾನ ಮಾಡ್ಕೊಳ್ಳ. ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಸುಮಿ, ಯಾಕೆ ಸಮಾಧಾನ ಮಾಡ್ಕೊಳ್ಳಿ ಹೇಳು. ನಮ್ಮ ಶತ್ರುಗಳು ನಮಗೆ ದ್ರೋಹ ಬಗೆದ್ರೆ ಅಷ್ಟೊಂದು ನೋವು ಆಗೋದಿಲ್ಲ. ತೀರಾ ನಾವು ನಂಬಿದವರು, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದವರೇ ದ್ರೋಹ ಮಾಡಿದ್ರೆ ಅದನ್ನು ಹೇಗೆ ಸಹಿಸ್ಕೊಳ್ಳೋದು? ಇದನ್ನೆಲ್ಲ ದಾರೆ ಎರೆದು ನನ್ನ ಮಗನ ಬೆಳೆಸ್ದೆ, ಆದರೆ ಅವನು ಕಾಲ ಕಸ ಅಂತ ತಿಪ್ಪೆಗೆಸ್ತು ಹೋಗ್ಬಿಟ್ಟ. ನನಗೆ ಅನ್ಯಾಯ ಆಗ್ತಾ ಇರೋದು ಬೇರೆಯವರಿಂದ ಅಲ್ಲ, ನಮ್ಮವರಿಂದನೇ. ಒಂದು ಕಡೆ ನಿನ್ನ ಗಂಡ ಆ ರೀತಿ ದ್ರೋಹ ಬಗೆದ, ಅದನ್ನು ಸರಿಪಡಿಸೋಣ ಅಂತ ಈ ಮದುವೆ ಮಾಡಕ್ಕೆ ಹೊರಟ್ರೆ ಈಗ ನನ್ನ ಮಗನೇ ನನಗೆ ದ್ರೋಹ ಬಗೆದ್ಬಿಟ್ಟ. ಹೋಗ್ಲಿ ಬಿಡು, ಇಂಥ ಮಕ್ಕಳು ಇದ್ದಷ್ಟು ಹೋದ್ರೆಷ್ಟು. ಅಣ್ಣ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಅಣ್ಣ. ಪಾಪ ಸಂತೋಷ್ಗೆ ನಿರಾಸೆ ಮಾಡೋದು ಬೇಡ. ಅವಳು ಇಷ್ಟಪಟ್ಟಿರೋ ಹುಡುಗಿ ಯಾರು ಅಂತ ತಿಳ್ಕೊಂಡು ಅವಳ ಜೊತೆನೆ ಅವನ ಮದುವೆ ಮಾಡೋಣ. ಪ್ರಾಣ ಹೋದ್ರೂ ಅದು ಮಾತ್ರ ಸಾಧ್ಯ ಇಲ್ಲ.
ನೀನ್ ಇಷ್ಟಪಟ್ಟೆ ಅಂತ ನಿನ್ನ ಶೇಖರ್ ಕೊಟ್ಟು ಮದುವೆ ಮಾಡಿದೆ. ಏನಾಯ್ತು ನಿನ್ ಬದುಕು? ಈಗ ಅವನು ಯಾರನ್ನೋ ಇಷ್ಟಪಟ್ಟಿದ್ದಾನೆ ಅಂತ ಅವನು ಮದುವೆ ಮಾಡಿ ಬರೋ ಹುಡುಗಿನ ಮನೆ ತುಂಬಿಸ್ಕೊಂಡು ಈ ಮನೆಯನ್ನು ನರಕ ಮಾಡ್ಬೇಕಾ? ಬರೋ ಹುಡುಗಿ ಈ ಮನೆಯನ್ನ ಸ್ಮಶಾನ ಮಾಡೋದಿಲ್ಲ ಅನ್ನೋದೇನು ಗ್ಯಾರಂಟಿ? ವಯಸ್ಸಾದ ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಏನು ಗ್ಯಾರಂಟಿ? ನಾಳೆ ನೀನೇ ಈ ಮನೇಲಿ ಇರಬಾರ್ದು ಅಂತ ಕಂಡೀಷನ್ ಹಾಕಿದ್ರೆ ಆ ಕೇಳೋದಿಲ್ಲ ಅಂತ ಏನು ಗ್ಯಾರಂಟಿ? ಈಗ ನಿನಗಾಗಿರೋ ಅನ್ಯಾಯನೇ ಸಾಕು, ನನ್ನ ಮಗ ನನಗೆ ಮಾಡಿರೋ ಮೋಸನೇ ಸಾಕು. ಈಗ ಮತ್ತೊಂದು ಅನ್ಯಾಯಕ್ಕೆ ನಿನ್ನ ಬಲಿ ಕೊಡೋದಕ್ಕೆ, ಈ ಮನೆ ಶಾಂತಿನ ಹಾಳು ಮಾಡೋದಕ್ಕೆ, ಮತ್ತೊಂದು ಅಪನಂಬಿಕೆಗೆ ತಲೆ ಕೊಡೋದಕ್ಕೆ ನಾನು ತಯಾರಿಲ್ಲ. ಇಲ್ಲ ಅಣ್ಣ, ಹಾಗೆಲ್ಲ ಏನು ಆಗಲ್ಲ. ಇಲ್ಲ ಸುನಿ, ಆ ನಂಬಿಕೆನೇ ನನ್ನಲ್ಲಿ ಹೊರಟೋಗಿದೆ. ಯಾವಾಗ ನನ್ನ ಮಗನೇ ನನ್ನ ವಿರುದ್ಧ ಮಾತಾಡಿದ್ನೋ ಆಗಲೇ ನನ್ನಲ್ಲಿದ್ದ ನಂಬಿಕೆಗಳೆಲ್ಲ ಸತ್ತೋಗ್ಬಿಟ್ಟು. ನೀನೇನು ಯೋಚನೆ ಮಾಡಬೇಡ, ರಾಶಿಗೆ ಒಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ, ಆ ಜವಾಬ್ದಾರಿ ನಂದು. ಎಲ್ಲ ಆಸ್ತಿಗೂ ಅವಳೇ ವಾರಿಸ್ದಾಳು. ನನ್ನ ಮಗಳು ಜೀವನ ಹೀಗಾಯ್ತಲ್ಲ ಅಂತ ಕೊರಗ್ತಾ ಇದ್ದಿಲ್ಲ ನೋಡ್ತಾ ಇರು. ನಿನ್ನ ಮಗಳು ಈ ಮನೆಯಲ್ಲಿ ಮಹಾರಾಣಿ ಥರ ಮೆರಿತಾಳೆ. ನೀನು ಇಷ್ಟು ಹೇಳಿದ್ಯಲ್ಲ ಅಷ್ಟು ಸಾಕು ಬಿಡೋಣ. ಸಂತೋಷ್ ಏನಾದರೂ ಮದುವೆ ಆಗಿರೋ ಹುಡುಗಿನ ಈ ಮನೆಗೆ ಕರ್ಕೊಂಡು ಬಂದರೆ, ಅವಳು ಏನಾದರೂ ನನ್ನ ಮೇಲೆ ರಾಶಿ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಅವಳು ಯಾರೇ ಆಗಿದ್ರೂ ಸರಿ, ನಾನಂತೂ ಅವಳನ್ನ ಸುಮ್ಮನೆ ಬಿಡಲ್ಲ. ಹಲೋ ಅಮ್ಮ, ನಾನು. ಹೇಳು ಸಂಗೀತಾ, ಚೆನ್ನಾಗಿದ್ಯಾ? ಮನಸ್ಸಿನಲ್ಲಿ ಅಂಥ ದೊಡ್ಡ ನೋವನ್ನು ಇಟ್ಕೊಂಡು ಚೆನ್ನಾಗಿದ್ಯಾ ಅಂತ ನನ್ನ ಕೇಳ್ತಾ ಇದ್ದೀರಲ್ಲಮ್ಮ, ಇದು ನಿಮ್ಮ ದೊಡ್ಡ ಗುಣ. ಅಮ್ಮ, ಜೈರಾಮ್ ಸರ್ ಎಲ್ಲ ವಿಷಯನೂ ನನ್ನ ಹತ್ರ ಹೇಳಿದ್ರು. ಸಂತೋಷ್ ಯಾಕೆ ಆ ರೀತಿ ಮಾಡಿಬಿಟ್ಟ? ಅವನು ಈ ರೀತಿ ಎಲ್ಲ ಮಾಡ್ತಾನೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಈಗ ಜಯರಾಮ ಪಡ್ತಿರುವ ನೋವನ್ನು ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಸಂಗೀತ, ಆಗ್ತಿಲ್ಲ. ಜೈರಾಮ್ ಸರ್ ಅವ್ರ ಮಗನ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತಿನಲ್ಲೇ ನನಗೆ ಅರ್ಥ ಆಯ್ತು ಅಮ್ಮ. ಈಗೇನು ಮಾಡೋಕ್ಕಾಗತ್ತಮ್ಮ? ಆಗೋದು ಆಗಿ ಹೋಗಿದೆ. ಈಗ ಅದು ಒಂದು ಹೆಣ್ಣಿನ ಭವಿಷ್ಯದ ಪ್ರಶ್ನೆ, ಅವಳ ಜೀವನದ ಪ್ರಶ್ನೆ. ಅಮ್ಮ, ಹೀಗಾದರೂ ಮಾಡಿ ನೀವೇ ಜೈರಾಮ್ ಸರ್ನ ಕನ್ವಿನ್ಸ್ ಮಾಡಿ ಆ ಹುಡುಗಿನೇ ನಿಮ್ಮನೆ ಸೊಸೆಯಾಗಿ ಮಾಡ್ಕೊಳ್ಳಿ. ಏನೇನಾಗುತ್ತೆ ಅಂತ ನನಗೊಂದು ಗೊತ್ತಾಗ್ತಿಲ್ಲ ಸಂಗೀತ. ಜೈರಾಮ ತುಂಬ ನೊಂದ್ಕೊಂಡು ಬಿಟ್ಟಿದ್ದಾನೆ. ಈಗ ಅವನು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ. ನೀವೇ ಅವರನ್ನ ಕನ್ವಿನ್ಸ್ ಮಾಡಬೇಕು ಅಮ್ಮ, ನಿಮ್ಮಿಂದ ಮಾತ್ರ ಅವ್ರ ಮನಸ್ಸನ್ನು ಬದಲಾಯಿಸೋದಕ್ಕೆ ಸಾಧ್ಯ. ಪ್ರಯತ್ನ ಪಡ್ತೀನಿ ಸಂಗೀತ. ಯಾಕೆ ಹೀಗೆಲ್ಲ ಆಯಿತು, ಏನು ಕತೆನೋ ಒಂದು ಗೊತ್ತಾಗ್ತಾ ಇಲ್ಲ. ಅಮ್ಮ, ನಿಮ್ಮ ಮೊಮ್ಮಗ ಆ ಹುಡುಗಿನ ತುಂಬ ಇಷ್ಟಪಟ್ಟಿದ್ದಾನೆ ಅಂತ ಕಾಣಿಸುತ್ತೆ, ಅದಕ್ಕೆ ಈ ರೀತಿಯೆಲ್ಲ ಮಾಡಿಬಿಟ್ಟಿದ್ದಾನೆ. ದೊಡ್ಡವರಾಗಿ ನೀವೇ ಮಾರ್ಗದರ್ಶನ ತೋರಿಸ್ಬೇಕು ಅಮ್ಮ. ನೀನು ಹೇಳೋದು ಸರಿನೇ ಸಂಗೀತ. ಹೇಗಾದರೂ ಮಾಡಿ ಜೈರಾಮನ ಒಪ್ಪಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಸಿತಾರ್ನ ಮದುವೆ ವಿಷಯ ಏನಾಯಿತು ಸಂಗೀತ? ಅಮ್ಮ, ರಘು ಮೊದಲು ಸೀತುನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದ. ಏನೋ ಗೊತ್ತಿಲ್ಲ, ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾನೆ. ನಾನು ಅವ್ರ ಮನೆಯವ್ರ ಹತ್ರ ಮಾತಾಡಿ ನೋಡಿದೆ ಅಮ್ಮ, ಆದರೆ ಯಾರೂ ಒಪ್ಕೊಳ್ತಿಲ್ಲ. ಅಮ್ಮ,
ಸೀತು ನನ್ನ ಮಾತಿಗೆ ಯಾವತ್ತೂ ಎದುರಾಡೋದಿಲ್ಲ. ಆದರೆ ರಘುನೂ ಯಾಕೋ ತನ್ನ ನಿರ್ಧಾರನ ಬದಲಾಯಿಸ್ಕೊಳ್ತಿಲ್ಲ. ನೋಡೋಣಮ್ಮ, ನಾನು ಇನ್ನೊಂದ್ಸಲ ರಘು ಹತ್ರ ಮಾತಾಡಿ ಅವನನ್ನ ಮದುವೆಗೆ ಒಪ್ಸೋದಕ್ಕೆ ಪ್ರಯತ್ನ ಪಡ್ತೀನಿ.